ಸರ್ ಏನ್ ಅನಿಸ್ತದೆ ಸರ್ ಇವತ್ತಿನ ಪಂಚಾಯತ್? ಬಹಳ ಅದ್ದೂರಿ, ಬಹಳ ಇತಿಹಾಸ, ಬಹಳ ಪ್ರಸಿದ್ಧ, ಬಹಳ ಅಭಿಮಾನ ಇಟ್ಟುಕೊಂಡು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಕ್ಕಿಂತ ಹೆಚ್ಚು ಜನ ಇವತ್ತು ಕುಮಾರಣ್ಣನ ಸ್ವಾಗತ ಮಾಡಿರ್ತಕ್ಕಂಥದ್ದು. ಇಲ್ಲಿಂದನೇ ಈಗ ಶುರು ಆಗೈತೆ. ಶಂಕ ಓದಿದ್ದೀವಿ ಚುನಾವಣೆ ಯುದ್ಧಕ್ಕೆ ಅಂತೇಳಿ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಜನ ಸಾಗರವೇ ಕಾರಣ. ಬೆಳಗ್ಗೆಯಿಂದ ಕೆಲವರು ಊಟನೂ ಇಲ್ಲ ಕಡೆ, ಸಾವಿರಾರು ಜನ ಇವತ್ತು ಅಲ್ಲಿಲ್ಲವರೇ, ಆದ್ರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಸ್ವಾಗತ ಕೊಡಬೇಕಾದ್ರೂ ಕೂಡ ಒಂದ್ ಕಡೆ 10,000 ಜನ ಸ್ವಾಗತ ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟಕ್ಕೆ ಸ್ವಾಗತ ಕೊಟ್ಟಂತ ನಮ್ಮ ತಾಲೂಕಿನ ಎಲ್ರಿಗೂ ಕೂಡ ನಾನು ವಿಶೇಷವಾಗಿ ನನ್ನ ಪಕ್ಷದ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್, ಈಗ ಆರು ಜಿಲ್ಲೆಯಲ್ಲೂ ಕೂಡ ಯಾವ ಇಷ್ಟೊಂದು ಅಭೂತಪೂರ್ವವಾಗಿ ಕುಮಾರಸ್ವಾಮಿ ಅವ್ರನ್ನ ಬರ್ಮಾಡ್ಕೊಂಡಿರಲ್ಲ, ಆದ್ರೆ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ರ, ಏನ್ ಹೇಳ್ತೀರಾ? ಅದು ಈ ಭಾಗದಲ್ಲಿ ವಿಶೇಷವಾಗಿ ಕುಮಾರಣ್ಣನ ಮೇಲೆ ಅಭಿಮಾನ ಇಟ್ಟಿರುವಂಥದ್ದು, ಮತ್ತೆ ದೇವೇಗೌಡರ ಮೇಲೆ ಅಭಿಮಾನ ಇಟ್ಟಿರೋದು, ಮತ್ತೆ ಪಕ್ಷದ ಅಭಿಮಾನ ತುಂಬಾ ಇದೆ ಇಲ್ಲಿ. ಮತ್ತೆ ನನ್ನ ಅಭಿವೃದ್ಧಿ ಏನ್ ಸುಮಾರು 4 ವರ್ಷದಲ್ಲಿ ಅಭಿವೃದ್ಧಿ ಮಾಡಿರುವಂಥದ್ದು, ಮತ್ತೆ ಕೊರೋನಾ ಟೈಮಲ್ಲಿ ಜನರ ಪರವಾಗಿ ಕಷ್ಟಕಾಲದಲ್ಲಿ ನಿಂತ್ಬಿಟ್ಟು ನಾನು ಅವ್ರ ಪರವಾಗಿ ರಕ್ಷಣೆ ಮಾಡುವಂತ ಕೆಲಸ ಮಾಡಿ ಅದು ಜನ ವಿಶ್ವಾಸ ಇಟ್ಕೊಂಡವ್ರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಜನಸಾಗರನೇ ನನ್ನ ಅಭಿವೃದ್ಧಿಗೆ, ಜನಸಾಗರನೇ ಇವತ್ತು ಕಾರಣ ಇದೆ. ಇವತ್ತು ಅವರ ಒಂದು ಆಶೀರ್ವಾದ ನಡೀತಾ ಇತ್ತು. ಇವತ್ತು 1,000 ಜನ ಇವತ್ತು ಅಲ್ಲಿದ್ದವರೇ. ಇನ್ನೂ ಮುಂದ್ಗಡೆ ಗೂಡೂರು ಹೋಗ್ತಾ ಇದೀವಿ. ಗೂಡೂರು ಬಹಳ ದೂರ ಇದೆ. ಯಲ್ಲಾಪುರದಲ್ಲಿ ಸಾಯಂಕಾಲ 50,000 ಜನಕ್ಕೂ ಹೆಚ್ಚು ಜನ ಸೇರಿ ಬಹಳ ಅದ್ಭುತ ಅಂತ ಕೊನೆ ಕಾರ್ಯಕ್ರಮ. ವಿಭಿನ್ನ ಮತ್ತು ವಿಶಿಷ್ಟವಾಗಿ ಎದುರಾಳಿಗಳಿಗೆ ಸಂದೇಶ ಕೊಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ರ ಗೌರಿಶಂಕರ್ ಅಂತ? ನಾನ್ ಮಾಡ್ತಿಲ್ಲ, ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಮ್ಮ ಪಕ್ಷದ, ನಮ್ಮ ಕುಮಾರಣ್ಣನ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಸಂದೇಶ ಕೊಡ್ತಾರೆ. ಆರುಗಳಾಗ್ಬೋದು, ನಾಣ್ಯದ ರೂಪದಲ್ಲಿ ಹಾಕಿರುವಂತ ಆರುಗಳಾಗ್ಬೋದು, ಸಾಕಷ್ಟು ರೀತಿಯ ವಿವಿಧವಾದಂತಹ ಆರುಗಳು ಆಗ್ತಾ ಇದ್ದೀರಾ, ಆ ಯಾರದ ಮುಖಾಂತರನೇ ಎದುರಾಳಿಗಳ ಸಂದೇಶ ಹೋಗ್ತಾ ಇದೆಯಾ? ಸಂದೇಶ ಅಂದ್ರೆ ಈಗ ಐಟಿ ವಿಂಗ್ ಹುಡುಗರು ಅವ್ರದೇ ಆದಂತ ಕಾನ್ಸೆಪ್ಟ್ ಇರ್ತದೆ. ಕೇಳಿ, ಬೇರೆ ಬೇರೆ ಗ್ರಾಮದಲ್ಲಿ ಯಾವ ರೀತಿ ಆರಗಳು ಹಾಕಿ ಅಭಿಮಾನ ತೋರಿಸಿದ್ರು, ಅದಕ್ಕಿಂತ ವಿಭಿನ್ನವಾಗಿ ತೋರಿಸ್ಬೇಕು ನಾವು ಕೂಡ ವಿಶೇಷವಾಗಿ ಏನಂತ ಒಂದು ಇದು ಇಟ್ಕೊಂಡು, ಕಾನ್ಸೆಪ್ಟ್ ಇಟ್ಕೊಂಡು ಮಾಡವ್ರೆ. ಸೊ ನಮ್ಮಲ್ಲಿ ಕಾಯಿನ್ ಹಾರ ಮಾಡುವಂಥದ್ದು, ಮತ್ತೆ ಲಾಳ ಹಾರ ಮಾಡುವಂಥದ್ದು, ಮತ್ತೆ ನೀಗ್ಲು, ಇವೆಲ್ಲ ಬಹಳ ವಿಶೇಷ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಮುಂದ್ಗಡೆ ಬಹಳ ವಿಶೇಷವಾದಂತಹ ಹಾರಗಳಿವೆ, ನೀವೇ ನೋಡಿದಂಥದ್ದು. ಡ್ರೋನ್ ನ ಇಂಪ್ರೂವ್ಮೆಂಟ್ ಮಾಡಿದ್ರಿ, ಇಂಪ್ರೂವ್ಮೆಂಟ್ ಮಾಡಿದ್ನ ಅದನ್ನ ಪಂಚರತ್ನ ಯಾತ್ರೆಗೆ ಸೇರಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಮುಂದೆ ಅಜೆಂಡಾವನ್ನು ಇಡ್ತೀರಿ ಅನ್ನೋ ಒಂದು ಮಾತು ಹೇಳಿದ್ರಿ, ಅದನ್ನ ಅದಕ್ಕೆ ಏನ್ ಹೇಳ್ತೀರ? ಖಂಡಿತವಾಗ್ಲೂ ಇದೇನು ಡ್ರೋನ್ ಮೂಲಕ ಇವತ್ತು ಆ ಪೆಸ್ಟಿಸೈಡ್ನ ಇಂಪ್ಲಿಮೆಂಟ್ ಸಿಂಪಡಿಸ್ಬೋದು ಅನ್ನತಕ್ಕಂಥ ಒಂದು ಉದಾಹರಣೆ ಇವತ್ತು ಕೊಟ್ಟಿದ್ದೀವಿ ರೈತರಿಗೆ. ಸೊ ಇದು ಖಂಡಿತವಾಗ್ಲೂ ಕುಮಾರಣ್ಣ CM ಆಗೋ ಟೈಮಲ್ಲಿ ಆದಮೇಲೆ ಅಂದರೆ ಈ ಕಾನ್ಸೆಪ್ಟ್ ಕೂಡ ನಮ್ಮ ಅಜೆಂಡಲ್ಲಿ ಸೇರ್ಕೊಳ್ಳೋಕೆ ನಾನು ಕುಮಾರಣ್ಣನ ಮೇಲೆ ಒತ್ತಾಯ ಮಾಡಿ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ. ಸರ್, ಈ ಬಾರಿಯೂ ಕೂಡ ಗ್ರಾಮಾಂತರ ಕ್ಷೇತ್ರದಲ್ಲಿ ಗೌರಿಶಂಕರ್ ಅವರು ಶಾಸಕರಾಗ್ತಾರೆ, ಮಿನಿಸ್ಟರ್ ಆಗ್ತಾರೆ ಅನ್ನೋ ಮಾತು? 100% ಏನು ಸಮಸ್ಯೆ ಇಲ್ಲ. ಈ ಕಾರ್ಯ ಜನಸಾಗರ ನೋಡ್ತಾ ಇಲ್ವಾ, ಗೆಲ್ಲದೇನು ಗೆಲ್ಲದಲ್ಲ, ನಾವು ಗೆದ್ದಿದ್ದೀವಿ. ಬಟ್ ಈ ಬಹಳ ಪ್ರಮುಖವಾಗಿ ಬೇಕಾಗಿರುವಂತದ್ದು ಎಷ್ಟು ಲೀಡರ್ ಗೆಲ್ತೀವಿ ಅನ್ನೋದು ಪ್ರಮುಖ ಮುಖ್ಯ. ಲೀಡರ್ಸ್ ಬರ್ತೇನೆ ನೋಡ್ತಾ ಇದೀವಿ ಸರ್. ಪಂಚರತ್ನ ಯಾತ್ರೆ ಮುಖಾಂತರ ರಾಮರಾಜ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರು ಕರ್ನಾಟಕವನ್ನು? ಪಂಚರತ್ನ ಯಾತ್ರೆ ಮೂಲಕನೇ ರಾಮರಾಜ್ಯ ಅಂತಲ್ಲ, ಮೊದಲಿನ ಕೂಡ ಕುಮಾರಣ್ಣ ರೂಲಿಂಗ್ ಬಂದಾಗ ಅವ್ರ ಮುಖ್ಯಮಂತ್ರಿ ಆದಾಗ ರಾಮರಾಜ್ಯನೇ ಅಧಿಕಾರ ಇರಲಿ ಬಿಡ್ಲಿ, ಅವ್ರ ಕಾಲಿನ ಕೂಡ ದೇವೇಗೌಡರ ಕಾಲಿಂದ ಕೂಡ ರಾಮರಾಜ್ಯ ಮಾಡ್ಕೊಂಡೆ ಬಂದಿರೋದು. ಎಲ್ಲ ಒಂದು ಕಡೆ ಈ ಕೊರೋನಾ ಪರಾನ ಬಂತು ಅಂದ್ರೆ ಯಾರ್ಯಾರು ಬಂತಾರಲ್ಲ ಅಧಿಕಾರಕ್ಕೆ, ನೀವು ಗಮನಿಸ್ತಾ ಇದ್ದೀರಾ? ಫ್ಲಡ್ ಆಯ್ತು, ಕೊರೋನಾ ಬಂತು, ಕುಮಾರಣ್ಣ ರೂಲಿಂಗ್ ಮಾಡ್ಬೇಕಾದಾಗ ಯಾವ ಇರ್ಲಿಲ್ಲ. ಬಹಳ ಶುಭವಾಗಿ ಇಡೀ ಕರ್ನಾಟಕದ ರೈತರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ ಒಂದೇ ಕಾನ್ಸೆಪ್ಟ್, ಒಂದೇ ಅವಕಾಶ ಇರುವಂತದ್ದು, ಅದು ಕುಮಾರಣ್ಣ CM ಆಗ್ಬೇಕು.